ಚೂಚು ಮತ್ತು ಗೆಳೆಯರ ಕಥೆಗಳು. ಚೂಚು ಹತ್ರ ಉಪಯೋಗಿಸದ ಸುಮಾರು ಪುಸ್ತಕಗಳು ಹಾಗೂ ಆಟಿಕೆಗಳು ಇವೆ. ನಂಗಂತೂ ಈ ಆಟಿಕೆ ನೆನಪಿದೆ. ಇದರ ಜೊತೆ ಆಡಕ್ಕೆ ನಂಗ್ ತುಂಬಾ ಖುಷಿ ಆಗ್ತಿತ್ತು. ಮತ್ತಿದಂತೂ ನನ್ ಇಷ್ಟವಾದ ಬುಕ್ ಆಗಿತ್ತು. ಮುಂದೆ ಅವಳಿಗೆ ಈ ಪುಸ್ತಕಗಳು ಹಾಗೂ ಆಟಿಕೆಗಳು ಬೇಡವಾದ್ದರಿಂದ ಅವಳ ತಾಯಿ ಇವೆಲ್ಲವನ್ನು ಬೇರೆಯವ್ರಿಗೆ ಕೊಡಕ್ಕೆ ಕೇಳಿದ್ರು. ಚೂಚು, ನಿಂಗೆ ಬೇಡವಾದ ಪುಸ್ತಕ ಮತ್ತೆ ಆಟಿಕೆಗಳನ್ನ ಬೇರೆಯವ್ರಿಗೆ ಕೊಡ್ಬೋದಲ್ವಾ? ನಿಂಗಿವೆಲ್ಲ ಬೇಡ ತಾನೆ? ಇಂಥ ಪುಸ್ತಕ ಮತ್ತೆ ಆಟಿಕೆಗಳಿಲ್ದೆ ಇರೋ ಬಡ ಮಕ್ಳಿಗೆ ಇವನ್ನೆಲ್ಲ ಕೊಟ್ಟು ಅವ್ರನ್ನ ಖುಷಿ ಪಡಿಸ್ಬೋದಲ್ವಾ? ಅದ್ರಿಂದ ನಿನ್ಗೂ ಒಳ್ಳೇದಾಗತ್ತೆ, ಮತ್ತೆ ನಿನ್ ರೂಮ್ ಕೂಡ ತುಂಬಾ ನೀಟಾಗಿರುತ್ತೆ. ಇಲ್ಲ ಅಮ್ಮ, ನಾನ್ ನನ್ ವಸ್ತುಗಳನ್ನ ಬೇರೆಯವ್ರಿಗೆ ಕೊಡಕ್ ಇಷ್ಟ ಇಲ್ಲ. ಇವೆಲ್ಲ ನನ್ ಹತ್ರನೇ ಇರ್ಲಿ. ಚೂಚು ಬೇರೆಯವರಿಗೆ ತನ್ನ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನ ಕೊಡೋಕೆ ಇಷ್ಟಪಡಲ್ಲ. ಆದ್ರೆ ಅವರಮ್ಮ ತನ್ನ ಮಗಳು ಮುಂದೆ ಮನಸ್ಸು ಬದಲಾಯಿಸಬಹುದು ಅಂತ ಯೋಚನೆ ಮಾಡ್ತಾಳೆ. ಅದು ಬೇರೆಯವ್ರ ಉಪಯೋಗಕ್ಕೆ ಬರಬಹುದು ಅಂತ ಅವಳಿಗೆ ಗೊತ್ತಿತ್ತು. ಒಂದಿನ ಚೂಚು ಅವ್ರ ತಾಯಿ ಮಿಸ್ ಡೊರೋತಿ ಅವ್ರನ್ನ ಭೇಟಿ ಮಾಡಿದ್ರು. ಅವರು ಚೂಚುವಿನ ಇಷ್ಟವಾದ ಟೀಚರ್. ಮಿಸ್ ಡೊರೋತಿ, ಚೂಚು ಹತ್ರ ಸುಮಾರು ಹಳೆ ಪುಸ್ತಕ ಮತ್ತೆ ಆಟಿಕೆಗಳಿವೆ. ಅವಳದನ್ನ ಬಳಸ್ತಾನೆ ಇಲ್ಲ. ಅದನ್ನ ಯಾರಿಗಾದ್ರೂ ಕೊಟ್ರೆ ಒಳ್ಳೇದು, ಆದ್ರೆ ಅವಳ ನನ್ ಮಾತೇ ಕೇಳ್ತಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಅನಾಥ ಮಕ್ಕಳಿಗೋಸ್ಕರ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನ ಸಂಗ್ರಹಿಸ್ತಾ ಇದ್ದೀನಿ. ಇದರ ಬಗ್ಗೆ ಚೂಚುಗೂ ತಿಳಿಸ್ತೀನಿ. ಥ್ಯಾಂಕ್ ಯು ಮಿಸ್ ಡೊರೋತಿ. ಮಿಸ್ ಡೊರೋತಿ ಅವರು ಇದರ ಬಗ್ಗೆ ಚೂಚುವಿನ ಕ್ಲಾಸ್ ಅಲ್ಲಿ ಎಲ್ರಿಗೂ ಹೇಳ್ತಾರೆ. ಮಕ್ಕಳೇ, ನಾನು ಅನಾಥ ಮಕ್ಕಳಿಗೆ ನೀಡೋಕ್ಕೋಸ್ಕರ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನ ಸಂಗ್ರಹಿಸ್ತಾ ಇದ್ದೀನಿ. ಅವರಿಗೋಸ್ಕರ ನಿಮ್ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನ ನೀಡಿದ್ರೆ ನನ್ಗಂತೂ ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಆಗತ್ತೆ. ನಿಮ್ ಹತ್ರ ಯಾವ್ದಾದ್ರೂ ಉಪಯೋಗಿಸ್ದಿರೋ ವಸ್ತು, ಮುಂದೆ ಬೇಡವಾಗ್ದಿರೋ ವಸ್ತು ಇದ್ರೆ ನಾಳೆ ಅದನ್ನ ತರ್ತೀರಾ ಅನ್ಕೊಂಡಿದ್ದೀನಿ. ಚೂಚುವಿನ ಸ್ನೇಹಿತರು ಮಿಸ್ ಡೊರೋತಿ ಅವರ ವಿಚಾರನ ಇಷ್ಟಪಡ್ತಾರೆ. ನನ್ ಹತ್ರ ಬೇಡದೇ ಇರೋ ತುಂಬಾ ಹಳೆ ಪುಸ್ತಕ ಮತ್ತು ಆಟಿಕೆಗಳಿವೆ ಮಿಸ್ ಡೊರೋತಿ, ಅವನ್ನೆಲ್ಲ ಕೊಡಕ್ ನಾನು ಇಷ್ಟಪಡ್ತೀನಿ. ನಾನು ಅಷ್ಟೇ. ನಿಮ್ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಮಕ್ಕಳೇ. ನಾಳೆ ಎಲ್ರೂ ಮರೀದೆ ತನ್ನಿ ಆಯ್ತಾ? ಚೂಚು ಮನೆಗ್ ಹೋದ್ಮೇಲೆ ತನ್ನ ಬುಕ್ ಶೆಲ್ಫ್ ನ ನೋಡ್ತಾಳೆ. ತನಗೆ ಬೇಡದೇ ಇರೋ ಸುಮಾರು ಪುಸ್ತಕಗಳನ್ನ ಚೂಚು ಕಲೆ ಹಾಕ್ತಾಳೆ. ನಾನಂತೂ ಈ ಎಲ್ಲ ಪುಸ್ತಕಗಳನ್ನ ಓದ್ ಮುಗಿಸಿದೀನಿ. ಚೂಚು ಹೋಗಿ ತನ್ನ ಬೀರುನ ತೆಗಿತಾಳೆ. ಹಾಗೆ ತನಗೆ ಬೇಡದೇ ಇರೋ ಸುಮಾರು ಹಳೆ ಆಟಿಕೆಗಳನ್ನ ಹುಡುಕ್ತಾಳೆ. ನಾನಿನ್ನು ಈ ಬೊಂಬೆ ಜೊತೆ ಆಡಕ್ಕಾಗಲ್ಲ. ಚೂಚು ಇದೆಲ್ಲವನ್ನ ಬಡ ಮಕ್ಕಳಿಗೆ ನೀಡಿದ್ರೆ ಅವರೆಷ್ಟು ಸಂತಸ ಪಡಬಹುದು ಅಂತ ಯೋಚಿಸ್ತಾಳೆ. ಅಮ್ಮ, ಮಿಸ್ ಡೊರೋತಿ ಅವರು ಅನಾಥಾಶ್ರಮದಲ್ಲಿರುವ ಮಕ್ಕಳಿಗೋಸ್ಕರ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನು ಕೂಡ ಹಾಕ್ತಿದ್ದಾರೆ. ಇದ್ರಿಂದ ಅಲ್ಲಿರೋ ಎಲ್ಲ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರು. ನಾನು ನನ್ನ ಹಳೆ ಆಟಿಕೆ ಮತ್ತು ಪುಸ್ತಕಗಳನ್ನ ಕೊಡ್ಬೋದಾ? ಹೌದು ಚೂಚು, ಕೊಟ್ರೆ ಒಳ್ಳೇದು. ಅದ್ರಲ್ಲೂ ನಿಂಗ್ ಬೇಡವಾದ ಪುಸ್ತಕ ಮತ್ತೆ ಹಳೆ ಆಟಿಕೆಗಳನ್ನ ಇಟ್ಕೊಂಡ್ ಏನ್ ಮಾಡ್ತೀಯ? ಬೇರೆಯವ್ರಿಗೆ ಕೊಟ್ರೆ ಅವ್ರಿಗೂ ಖುಷಿ ಆಗತ್ತೆ. ಚೂಚು ತನ್ನೆಲ್ಲ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನ ಒಟ್ ಮಾಡ್ತಾ ಇದ್ದಾಳೆ. ಗುಡ್ ಬೈ ಫ್ರೆಂಡ್ಸ್, ನಿಮ್ ಜೊತೆ ಆಟಾಡಕ್ಕೆ ನಂಗ್ ತುಂಬಾ ಖುಷಿ ಆಯ್ತು. ಆದ್ರೆ ನೀವೀಗ ಬೇರೆಯವರನ್ನು ಖುಷಿ ಪಡಿಸ್ಬೇಕು. ಮರುದಿನ ತನ್ನೆಲ್ಲ ಪುಸ್ತಕ ಹಾಗೂ ಆಟಿಕೆಗಳನ್ನ ಸ್ಕೂಲ್ಗೆ ತರ್ತಾಳೆ. ಬೇರೆ ಮಕ್ಕಳು ಕೂಡ ತಮ್ಮ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನ ತಂದಿದ್ರು.
ಅವೆಲ್ಲವನ್ನ ಮಿಸ್ ಡೊರೋತಿ ಅವರಿಗೆ ಕೊಡ್ತಾರೆ. ಅವರು ಅವೆಲ್ಲವನ್ನ ಒಂದು ಡಬ್ಬದೊಳಗೆ ಹಾಕ್ತಾರೆ. ಆ ಡಬ್ಬ ತುಂಬಿದ ಮೇಲೆ ಮಿಸ್ ಡೊರೋತಿಯವರು ಅದನ್ನ ತಗೊಂಡು ಅನಾಥಾಶ್ರಮಕ್ಕೆ ತಲುಪಿಸೋದಕ್ಕೆ ಹೊರಡ್ತಾರೆ. ಚೂಚು ಮತ್ತೆ ಅವಳ ಗೆಳೆಯರನ್ನು ಜೊತೆಗ್ ಬನ್ನಿ ಅಂತ ಕರೀತಾರೆ. ಬನ್ನಿ ಮಕ್ಕಳೇ, ನಾವು ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮ ಎಲ್ಲ ಆಟಿಕೆಗಳು ಮತ್ತೆ ಪುಸ್ತಕಗಳನ್ನ ಕೊಡೋಣ. ಅನಾಥಾಶ್ರಮದಲ್ಲಿ ತುಂಬಾ ಮಕ್ಕಳಿದ್ರು. ಅವರು ಈ ಡಬ್ಬಿಗಳನ್ನೆಲ್ಲ ನೋಡಿ ಬಹಳ ಖುಷಿ ಪಟ್ರು. ಹಾಯ್ ಮಕ್ಕಳೇ, ಈ ಎಲ್ಲಾ ಪುಸ್ತಕ ಮತ್ತೆ ಆಟಿಕೆಗಳು ನಿಮ್ಗೋಸ್ಕರನೇ. ನನ್ನ ಪುಟ್ಟ ಗೆಳೆಯರು ನಿಮ್ ಜೊತೆ ಹಂಚ್ಕೊಳ್ಳೋಕೆ ತಂದಿದ್ದಾರೆ. ಅನಾಥಾಶ್ರಮದಲ್ಲಿದ್ದ ಮಕ್ಕಳೆಲ್ಲ ತುಂಬಾ ಖುಷಿ ಪಟ್ರು. ಅವರೆಲ್ಲ ಚೂಚು ಮತ್ತೆ ಅವಳ ಗೆಳೆಯರಿಗೆ ಧನ್ಯವಾದ ಹೇಳಿದ್ರು. ಥ್ಯಾಂಕ್ ಯು, ನಿಮ್ ಪುಸ್ತಕ ಹಾಗೂ ಆಟಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಗೂ ಕೂಡ. ಅನಾಥಾಶ್ರಮದಲ್ಲಿದ್ದ ಮಕ್ಕಳೆಲ್ಲ ಪುಸ್ತಕ ಹಾಗೂ ಆಟಿಕೆಗಳನ್ನ ತೆಗೆದುಕೊಳ್ಳೋಕೆ ಕಾತರರಾಗಿದ್ರು. ತಕ್ಷಣ ಆಟ ಆಡೋಕೆ ಓದೋಕೆ ಶುರು ಮಾಡ್ತಾರೆ. ಚೂಚು ತನ್ನ ಹಳೆ ಪುಸ್ತಕಗಳು ಹಾಗೂ ಆಟಿಕೆಗಳು ಆ ಮಕ್ಕಳನ್ನು ಖುಷಿ ಪಡಿಸೋದನ್ನ ಕಂಡು ಸಂತಸ ಪಡ್ತಾಳೆ. ನನ್ನ ಟೆಡಿ ಬೇರ್ ಅಂತೂ ಈ ಚಿಕ್ಕ ಹುಡುಗಿನ ತುಂಬಾ ಖುಷಿ ಪಡಿಸ್ತಿದೆ. ನಾನ್ ಇದನ್ ಮುಂಚೆನೆ ಅವಳಿಗೆ ಕೊಡ್ಬೇಕಾಗಿತ್ತು. ಮತ್ತೆ ಆ ಚಿಕ್ಕ ಹುಡುಗ ಕೂಡ ನನ್ನ ಇಷ್ಟವಾದ ಪುಸ್ತಕ ಓದಿ ನಗ್ತಾ ಇದ್ದಾನೆ. ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ. ಚೂಚು ಮತ್ತೆ ಅವಳ ಗೆಳೆಯರು ಡೊರೋತಿ ಮಿಸ್ಗೆ ಧನ್ಯವಾದ ತಿಳಿಸ್ತಾರೆ. ಥ್ಯಾಂಕ್ ಯು ಮಿಸ್ ಡೊರೋತಿ, ನೀವು ಆ ಮಕ್ಕಳನ್ನ ಖುಷಿ ಪಡಿಸಕ್ಕೆ ಸಹಾಯ ಮಾಡಿದ್ರಿ. ಮತ್ ನೀವು ನಮ್ಮ ಆಟಿಕೆಗಳನ್ನ ಹಾಳಾಗದೆ ಇರೋ ತರ ಮಾಡಿದ್ರಿ. ಖಂಡಿತ ಮಕ್ಕಳೇ, ನೀವು ಯಾವುದೇ ವಸ್ತುನ ಹಾಳ್ ಮಾಡಬಾರ್ದು ಅಂತ ಸದಾ ನೆನ್ಪಿಡಿ. ಕೆಲವೊಂದ್ಸರಿ ನಿಮಗ್ ಬೇಡದೇ ಇರೋ ವಸ್ತುಗಳನ್ನ ಬೇಕಾಗಿರೋರ್ಗೆ ಕೊಟ್ಟು ಅವ್ರನ್ನ ಖುಷಿ ಪಡಿಸಬಹುದು. ಆ ದಿನದಿಂದ ಚೂಚು ತನ್ನ ಹಳೆ ವಸ್ತುಗಳನ್ನ ಬೇಕಾದವ್ರಿಗೆ ಕೊಡೋದಕ್ಕೆ ಯಾವತ್ತೂ ಹಿಂಜರಿಲಿಲ್ಲ. ಈಗ ಅವಳಿಗೆ ಗೊತ್ತಾಗಿದೆ ತಾನು ಕೊಟ್ಟ ವಸ್ತುಗಳಿಂದ ಬೇರೆಯವರು ಎಷ್ಟು ಖುಷಿ ಪಟ್ರು ಅಂತ. ಒಂದಿನ ಕಸ್ಲಿ ಚೂಚು ಮತ್ತೆ ಚಾಚಾ ಮನೆಗೆ ಬಂದಿದ್ದ. ಅವ್ರ ಗೊಂಬೆ ಜೊತೆ ಖುಷಿಯಿಂದ ಆಟ ಆಡ್ತಿದ್ದ. ಈ ಡೈನೋಸರ್ ತುಂಬಾ ಚೆನ್ನಾಗಿದೆ ಚಾಚಾ. ನಿನ್ ಟೆಡಿ ಬೇರ್ ತುಂಬಾ ಚೆನ್ನಾಗಿದೆ ಚೂಚು. ನಾನು ಇದ್ರ ಜೊತೆ ಆಟ ಆಡ್ಲಾ? ಆಡ್ಕೋ ಕಸ್ಲಿ, ನಿಂಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಮ್ ಗೊಂಬೆಗಳ ಜೊತೆ ಆಡು. ಕಸ್ಲಿ ಖುಷಿಯಿಂದ ಆಟ ಆಡ್ದ. ಸಂಜೆ ಅವನನ್ನ ಮನೆ ಕರ್ಕೊಂಡು ಹೋಗೋದಿಕ್ಕೆ ಅವ್ರ ಅಪ್ಪ ಅಮ್ಮ ಬಂದಾಗ ಕಸ್ಲಿ ಆ ಗೊಂಬೆಗಳನ್ನ ಅವರಿಗೆ ವಾಪಸ್ ಕೊಡಲ್ಲ ಅಂದ್ಬಿಟ್ಟ. ಅವನು ದುರಾಸೆಯಿಂದ ವರ್ತಿಸ್ಬಿಟ್ಟ. ಅಮ್ಮ ಅಪ್ಪ, ನನ್ಗೆ ಚಾಚದು ಡೈನೋಸರ್ ಬೇಕು, ಮತ್ತೆ ಚೂಚುದು ಟೆಡಿ ಬೇರ್ ಬೇಕು. ಅವನ್ನ ನಾವು ಮನೆಗೆ ತಗೊಂಡು ಹೋಗೋಣ. ಕಸ್ಲಿ ಅಪ್ಪ ಅಮ್ಮ ಗೊಂಬೆಗಳನ್ನ ವಾಪಸ್ ಕೊಡು ಅಂತ ಹೇಳಿದ್ರು. ಕಸ್ಲಿ, ಈ ಗೊಂಬೆಗಳು ಚೂಚು ಮತ್ತು ಚಾಚಾದು, ಪ್ಲೀಸ್ ವಾಪಸ್ ಕೊಡು. ನಿನ್ ಹತ್ರ ಮನೇಲಿ ಈಗಾಗ್ಲೇ ತುಂಬಾ ಡೈನೋಸಾರ್ ಮತ್ತೆ ಟೆಡ್ಡಿ ಬೇರ್ ಇವೆ. ಆದ್ರೆ ಕಸ್ಲಿ ಅವ್ರು ಹೇಳಿದ ಮಾತ್ ಕೇಳ್ದೆ ತುಂಬಾ ಹಠ ಮಾಡೋಕೆ ಶುರು ಮಾಡ್ದ. ನಂಗೆ ಈ ಟೆಡಿ ಬೇರೆ ಬೇಕು, ಮತ್ತೆ ಈ ಡೈನೋಸರ್ ಕೂಡ ಬೇಕು, ಇಲ್ಲ ಅಂದ್ರೆ ನಾನ್ ಮನೆಗ್ ಬರಲ್ಲ ಅಷ್ಟೇ.
ಕಸ್ಲಿ ನಡವಳಿಕೆಯಿಂದ ಅಪ್ಪ ಅಮ್ಮಂಗೆ ತುಂಬಾ ಬೇಜಾರಾಯ್ತು. ಆಗ ಕಸ್ಲಿ ಅಮ್ಮಂಗೆ ಒಂದು ಉಪಾಯ ಹೊಳಿತು. ಆಯ್ತು ಕಸ್ಲಿ, ಸ್ವಲ್ಪ ಹೊತ್ತು ಗೊಂಬೆಗಳನ್ನ ಇಲ್ಲೇ ಇಟ್ಟು ಸುತ್ತಾಡ್ಕೊಂಬರೋಣ. ವಾಪಸ್ ಬಂದ್ಮೇಲೂ ನಿಂಗೆ ಗೊಂಬೆ ಬೇಕು ಅನ್ಸಿದ್ರೆ ಅದನ್ನ ಮನೆಗ್ ತಗೊಂಡು ಹೋಗೋಣ. ಕಸ್ಲಿ ಅವನ ಅಪ್ಪ ಅಮ್ಮನ ಜೊತೆ ಹೊರಗಡೆ ಬಂದ. ಕಸ್ಲಿ ಯಾವತ್ತೂ ನೋಡ್ದೇ ಇರೋ ರಸ್ತೆಗೆ ಅವನ್ನ ಕರ್ಕೊಂಡ್ ಬಂದಿದ್ರು. ಅಲ್ಲಿರೋ ಪುಟ್ಟ ಪುಟ್ಟ ಮನೆಗಳನ್ನ ನೋಡಿ ಕಸ್ಲಿಗೆ ಆಶ್ಚರ್ಯ ಆಯ್ತು. ಈ ಮನೆಗಳು ತುಂಬಾ ಸಣ್ಣಗಿದೆ ಅಲ್ಲ. ಹೌದು ಕಸ್ಲಿ, ನಿನ್ನ ಸುತ್ತಮುತ್ತ ಒಂದ್ಸಲ ನೋಡು. ಕಸ್ಲಿ ಸುತ್ತಮುತ್ತ ಏನೇನಿದೆ ಅಂತ ನೋಡ್ದ. ಅಲ್ಲಿರೋ ಮಕ್ಕಳು ಅವನ್ ಹಾಗೆ ಒಳ್ಳೆ ಬಟ್ಟೆ ಹಾಕಿಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಅವ್ರ ಹತ್ರ ಜಾಸ್ತಿ ಗೊಂಬೆಗಳು ಇರ್ಲಿಲ್ಲ. ಅವ್ರ ಹತ್ರ ಇದ್ದ ಗೊಂಬೆಗಳು ಮುರಿದ್ ಹೋಗಿದ್ವು. ಗೊಂಬೆಗಳು ಕಡಿಮೆ ಇದ್ರೂ ಕೂಡ ಅವರೆಲ್ಲ ಆ ಗೊಂಬೆಗಳನ್ನೇ ಹಂಚಿಕೊಂಡು ಆಟ ಆಡ್ತಿದ್ರು. ಕೆಲವರಂತೂ ಅವ್ರ ಹತ್ರ ಇದ್ದ ಒಂದೇ ಒಂದು ಗೊಂಬೆನು ಅವ್ರ ಫ್ರೆಂಡ್ಸ್ ಕೊಡ್ತಾ ಇದ್ರು. ನನ್ ಟೆಡಿ ಬೇರ್ ಕಿವಿ ಕಿತ್ತೋಗಿದೆ, ಆದ್ರೂ ನೋಡಕ್ಕೆ ತುಂಬಾ ಮುದ್ದಾಗಿದೆ. ನೀನ್ ಇದ್ರ ಜೊತೆಗೆ ಆಟ ಆಡ್ಕೋ. ಥ್ಯಾಂಕ್ ಯು ಅಮ್ಮ. ಅಲ್ನೋಡು, ಆ ಹುಡುಗ ಟೆಡಿ ಬೇರ್ ಕೊಟ್ಟೆ ಬಿಟ್ಟ. ಹೌದು ಕಸ್ಲಿ, ಅವನು ತುಂಬಾ ಒಳ್ಳೆಯವನು ಅಲ್ವಾ? ಅವನ ಹತ್ರ ಇದ್ದಿದ್ದು ಅದೊಂದೇ ಗೊಂಬೆ, ಅದನ್ನು ಅವನು ಕೊಟ್ಬಿಟ್ಟ. ಕಸ್ಲಿ ನೋಡು, ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಅವರಿಗೆ ನಿನ್ ಹತ್ರ ಇದ್ದಷ್ಟು ಗೊಂಬೆಗಳು ಇಲ್ಲ, ಆದ್ರೂ ಅವರು ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಯಾರು ನನ್ ಫ್ರೆಂಡ್ಸ್ ಗೊಂಬೆ ನನಗೆ ಬೇಕು ಅಂತ ಹಠ ಮಾಡ್ತಾ ಇಲ್ಲ. ನಿನ್ ಹಾಗೆ ತಾನು ತುಂಬಾನೇ ದುರಾಸೆ ಪಟ್ಟೆ ಅಂತ ಕಸ್ಲಿಗೆ ಗೊತ್ತಾಯ್ತು. ನಿನ್ ಮಾತು ನಿಜ ಅಮ್ಮ, ನೀವ್ ಸರಿಯಾಗಿ ಹೇಳಿದ್ರಿ ಅಪ್ಪ. ನನ್ ಹತ್ರ ಎಷ್ಟೊಂದ್ ಗೊಂಬೆ ಇದೆ, ನಾನ್ ಜಾಸ್ತಿ ಆಸೆ ಪಟ್ಬಿಟ್ಟೆ. ಈಗ ಚೂಚು ಮತ್ತೆ ಚಾಚಾ ಮನೆಗೆ ಹೋಗೋಣ ಅಂತ ಅವನು ಅಪ್ಪ ಅಮ್ಮಂಗೆ ಕೇಳ್ದ. ಚೂಚು ಮತ್ತೆ ಚಾಚಾ ಕಸ್ಲಿಗೋಸ್ಕರ ಕಾಯ್ತಾ ಇದ್ರು. ಅವನ್ ಕೇಳಿದ ಗೊಂಬೆಗಳನ್ನ ಒಂದ್ ಬ್ಯಾಗ್ ಅಲ್ಲಿ ಇಟ್ಟಿದ್ರು. ಕಸ್ಲಿ, ನನ್ ಡೈನಸೋರ್ ನೀನೇ ಇಟ್ಕೋ, ನನ್ ಟೆಡಿ ಬೇರು ತಗೊಂಡ್ ಹೋಗು. ಕಸ್ಲಿಗೆ ತುಂಬಾ ಬೇಜಾರಾಯ್ತು. ಚೂಚು ಮತ್ತೆ ಚಾಚಾ ಅವ್ರ ಗೊಂಬೆಗಳನ್ನ ಅವನಿಗೆ ಖುಷಿಯಿಂದ ಕೊಡೋದಿಕ್ಕೆ ಒಪ್ಕೊಂಡಿದ್ರು. ಆದ್ರೆ ಹೊರಗಡೆ ಆಟ ಆಡ್ತಿದ್ದ ಮಕ್ಕಳನ್ನ ಜ್ಞಾಪಿಸ್ಕೊಂಡು ಕಸ್ಲಿ ಅತಿ ಆಸೆ ಪಡೋದು ಬೇಡ ಅಂತ ಅನ್ಕೊಂಡ. ಥ್ಯಾಂಕ್ ಯು ಚೂಚು ಚಾಚಾ, ನನ್ನ ಹತ್ರ ಈಗಾಗ್ಲೇ ತುಂಬಾ ಗೊಂಬೆ ಇದೆ, ಆದ್ರೆ ಕೆಲವು ಹುಡುಗರ ಹತ್ರ ಜಾಸ್ತಿ ಗೊಂಬೆಗಳೇ ಇರ್ಲಿಲ್ಲ. ಅದಕ್ಕೆ ನನ್ನ ಹತ್ರ ಇರೋ ಒಂದಷ್ಟು ಗೊಂಬೆಗಳನ್ನ ಅವ್ರಿಗೂ ಕೊಡ್ತಿದ್ದೀನಿ. ವಾವ್ ಕಸ್ಲಿ, ತುಂಬಾ ಒಳ್ಳೆ ಕೆಲಸ ಆಯ್ತು. ಕಸ್ಲಿ ಮನೆಗೆ ಹೋದ್ಮೇಲೆ ಕೆಲವು ಗೊಂಬೆಗಳನ್ನ ಬ್ಯಾಗ್ ಅಲ್ಲಿ ತುಂಬಿ ನಿನ್ನೆ ಹೋಗಿದ್ದ ಜಾಗಕ್ಕೆ ತಂದು ಅಲ್ಲಿರೋ ಮಕ್ಕಳುಗಳಿಗೆ ಕೊಟ್ಟ. ಇದನ್ನ ನೀನ್ ತಗೋ, ಮತ್ತೆ ಇದು ನಿನ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಸ್ಲಿ ಅಪ್ಪ ಅಮ್ಮಂಗೂ ತುಂಬಾ ಖುಷಿ ಆಯ್ತು. ಕಸ್ಲಿಗೂ ಕೂಡ ಇದ್ರಿಂದ ಖುಷಿ ಆಯ್ತು. ಗುಡ್ ಜಾಬ್ ಕಸ್ಲಿ, ಇವತ್ತು ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀನು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ. ಅವತ್ತು ಕಸ್ಲಿಗೆ ತಾನು ಅದೃಷ್ಟವಂತ ಅಂತ ಅನ್ನಿಸ್ತು. ಬೇರೆ ಮಕ್ಕಳ ಹತ್ರ ಇಲ್ದಿರೋ ಎಷ್ಟೋ ವಸ್ತುಗಳು ಅವನ ಹತ್ರ ಇದ್ವು. ಅವತ್ತಿಂದ ಅವನು ಎಷ್ಟಿದ್ಯೋ ಅಷ್ಟಲ್ಲೇ ಖುಷಿಯಾಗಿರ್ಬೇಕಂತ ಡಿಸೈಡ್ ಮಾಡ್ಕೊಂಡ. ಯೇ!